नमस्कार, नान शर्मिता शेट्टि। राज्यसभे चुनावणेगे नामपत्र सल्लिकेगे इन्नेरडे दिन बाकी उळिदिरोदु। ಈಗ ಮೂರು ಪಕ್ಷಗಳಿಂದ ಅಭ್ಯರ್ಥಿಗಳ ಆಯ್ಕೆಗೆ ತೀವ್ರ ಕಸರತ್ತು ನಡೆಯುತ್ತಾ ಇದೆ। ಆಲ್ರೆಡಿ ಅಭ್ಯರ್ಥಿಗಳು ತಮ್ಮ ತಮ್ಮ ಲಾಭ್ಯನ ನಡೆಸ್ತಾ ಇದ್ದಾರೆ। ಈ ಮಧ್ಯದಲ್ಲಿ ಈಗ ಆಡಳಿತ ಪಕ್ಷ ಬಿಜೆಪಿ ಅಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, ಆದರೆ ಅಫೀಷಿಯಲ್ ಆಗಿ ಅದು ಘೋಷಣೆ ಆಗೋದೊಂದೇ ಬಾಕಿ ಉಳಿದಿರೋದು। ಇನ್ನು ಬಿಜೆಪಿ ಅಲ್ಲಿ ಮಹತ್ವದ ಸಭೆ ಆಗುವಂತ ಚಾನ್ಸಸ್ ಇದೆ। ದೆಹಲಿಯಲ್ಲಿ 15 ರಾಜ್ಯಗಳ 57 ರಾಜ್ಯಸಭಾ ಸ್ಥಾನಗಳ ಚುನಾವಣೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುವಂತ ಚಾನ್ಸಸ್ ಇದೆ। ಇನ್ನು ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಇವತ್ತೇ ಸಮಾಲೋಚನೆ ಆಗುತ್ತೆ। ಇವತ್ತು ಸಂಜೆ ವೇಳೆಗೆ ಆ ಪಟ್ಟಿ ರಿಲೀಸ್ ಆಗುವಂತ ನಿರೀಕ್ಷೆಗಳಿದೆ। ಇನ್ನು ರಾಜ್ಯದಲ್ಲಿ ಬಿಜೆಪಿ ಎರಡು ಸ್ಥಾನವನ್ನ ಸುಲಭವಾಗಿ ಗೆದ್ದು ಬಿಡಬಹುದು। ಈಗ ಅಭ್ಯರ್ಥಿಗಳು ಯಾರ್ಯಾರು ಆಗ್ತಾರೆ ಅಫೀಷಿಯಲ್ ಆಗಿ ಅದಷ್ಟೇ ಬಾಕಿ ಉಳಿದಿರೋದು। ಒಂದು ಹಾಗೇನೆ ಎರಡನೇ ಸ್ಥಾನ ಒಂದು ನಿರ್ಮಲಾ ಸೀತಾರಾಮನ್ ಅವರು ಇನ್ನು ಕೆಸಿ ರಾಮಮೂರ್ತಿ ಅವರಿಗೆ ಎರಡನೇ ಸೀಟು ಲಭ್ಯವಾಗುವಂತ ಚಾನ್ಸಸ್ ಇದೆ। ಆಲ್ಮೋಸ್ಟ್ ಇದು ಕನ್ಫರ್ಮ್, ಬಟ್ ಅಫೀಷಿಯಲ್ ಆಗಿ ಇದು ಅನೌನ್ಸ್ ಆಗಬೇಕಷ್ಟೇ ಬಿಜೆಪಿ ಅಲ್ಲಿ। ಈಗ ಜೆಡಿಎಸ್ ಬೆಂಬಲ ಪಡೆದರೆ ಮೂರನೇ ಸ್ಥಾನವನ್ನು ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳಿವೆ। ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಬಂಡಾಯಗಾರರ ಮತ ಪಡೆದರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ। ಹಾಗಾಗಿ ಮೂರನೇ ಸ್ಥಾನಕ್ಕೆ ನಿರ್ಮಲ್ ಕುಮಾರ್ ಸುರಾನ, ಪ್ರಕಾಶ್ ರೆಡ್ಡಿ, ಗೀತಾ ವಿವೇಕಾನಂದ, ಲೆಹರ್ ಸಿಂಗ್ ನಡುವೆ ಫೈಟ್ ನಡೀತಾ ಇದೆ। ಈಗಾಗಲೇ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿಬಿಟ್ಟು ಜೆಡಿಎಸ್ ತಯಾರಿಯನ್ನ ಮಾಡ್ಕೊಂಡಿದೆ। ಜೆಡಿಎಸ್ ಬೆಂಬಲ ಪಡಿಬೇಕು ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಬಿಜೆಪಿಯಲ್ಲಿ। ಇವತ್ತಿನ ಸಭೆಯಲ್ಲಿ ದೆಹಲಿಯಲ್ಲಿ ಆಗುತ್ತಲ್ಲ ಸಭೆ, ಆ ಸಭೆಯಲ್ಲೇ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವಂತ ಚಾನ್ಸಸ್ ಇದೆ। ಜೂನ್ 10ನೇ ತಾರೀಕು ಚುನಾವಣೆಗೆ, ಮೇ 31ನೇ ತಾರೀಕು ಅಂದ್ರೆ ನಾಡಿದ್ದು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನ ಆಗಿದೆ। ಹಾಗಾಗಿ ಇವತ್ತೇ ಬಿಜೆಪಿಯ ಪಟ್ಟಿ ಅಫೀಷಿಯಲ್ ಆಗಿ ರಿಲೀಸ್ ಆಗುವಂತ ಚಾನ್ಸಸ್ ಇದೆ। ಈಗ ಎರಡು ಸ್ಥಾನ ಅಂತೂ ಈಜಿಯಾಗಿ ಗೆದ್ದುಬಿಡಬಹುದು, ಅದರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ। ಆದರೆ ಈಗ ಮೂರನೇ ಸ್ಥಾನನೂ ನಾವು ಪಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಜೆಪಿಯಲ್ಲಿ ಚರ್ಚೆಗಳು ನಡೀತಾ ಇದೆ। ಅತ್ತ ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಸರ್ಕಸ್ ನಡೀತಾ ಇದ್ರೆ, ಇತ್ತ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳು ಆಗ್ತಾ ಇದೆ। ರಾಜ್ಯಸಭೆಯ ಜೆಡಿಎಸ್ ಆಕಾಂಕ್ಷಿ ಕುಪೇಂದ್ರ ರೆಡ್ಡಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ। ಅಫ್ಕೋರ್ಸ್ ಅವ್ರಿಗೊಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ಇಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ। ಮೂರನೇ ಸ್ಥಾನಕ್ಕೂ ಬಿಜೆಪಿ ಕಂಟೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ। ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರ ಬೆಂಬಲ ಪಡೆಯೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಅಂತ ಕುಪೇಂದ್ರ ರೆಡ್ಡಿ ಅವ್ರ ಗಮನಕ್ಕೆ ಬಂದಿರುತ್ತೆ। ಹಾಗಾಗಿ ತಾನು ಒಬ್ಬ ಆಕಾಂಕ್ಷಿ ಆಗಿರೋದ್ರಿಂದ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ರೆ ತನಗೆ ವರ್ಕೌಟ್ ಆಗ್ಬಹುದು ಅಂತ ಹೇಳ್ಬಿಟ್ಟು ಕುಪೇಂದ್ರ ರೆಡ್ಡಿ ಅವರು ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ। ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ। ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಮೀಟ್ ಮಾಡಿರೋದು, ಯಾಕಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಜೆಡಿಎಸ್ ತಯಾರಿಯನ್ನ ಮಾಡಿಕೊಂಡಿದೆ। ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬೆಂಬಲವನ್ನ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಮಾಡಿರುವಂತ ಚಾನ್ಸಸ್ ಇದೆ। ಕಾಂಗ್ರೆಸ್ ಅಲ್ಲಿ ಉಳಿದ ಮತಗಳ ಬೆಂಬಲವನ್ನ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಆಗಿದ್ದಾರೆ। ಈಗ ಕಾಂಗ್ರೆಸ್ ಇಂದ ಜೈರಾಮ್ ರಮೇಶ್ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದಾಗಿದೆ। ಸೊ ಈಗ ಜೆಡಿಎಸ್ ಇಂದ ನಾನು ನಿಂತ್ಕೊಳ್ತಾ ಇದ್ದೀನಿ, ನಿಮ್ಮ ಸಹಕಾರ ತನಗೆ ಬೇಕು ಅಂದ್ರೆ ಪಕ್ಷದ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ಜೆಡಿಎಸ್ ಆಕಾಂಕ್ಷಿ ಆಗಿರುವಂತ ಕುಪೇಂದ್ರ ರೆಡ್ಡಿ ಅವರು ಇವತ್ತು ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ। ಇನ್ನು ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೈರಾಮ್ ರಮೇಶ್ ಆಯ್ಕೆಯಾಗಿದ್ದಾರೆ। ಜೈರಾಮ್ ರಮೇಶ್ ಆಯ್ಕೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ। ರಾಜ್ಯಕ್ಕೆ ಅವರ ಕೊಡುಗೆ ಏನು ಅಂತ ವಿಆರ್ ಸುಧಾಕರ್ ಪ್ರಶ್ನೆ ಮಾಡಿದ್ದಾರೆ। ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಹೇಳಿ ಅಫೀಷಿಯಲ್ ಆಗಿ ಮೊನ್ನೆ ತಾನೇ ಡಿಕ್ಲೇರ್ ಆಗ್ಬಿಟ್ಟಿದೆ, ಘೋಷಣೆ ಆಗ್ಬಿಟ್ಟಿದೆ। ಈಗ ಅವ್ರ ಕೊಡುಗೆ ಏನು, ರಾಜ್ಯಕ್ಕೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಪಕ್ಷದಲ್ಲೇ ಅಪಸ್ವರ ಎದ್ದಿದೆ। ವಿಆರ್ ಸುದರ್ಶನ್ ಅವರು ಇದನ್ನು ಪ್ರಶ್ನೆ ಮಾಡಿದ್ದಾರೆ। ರಾಜ್ಯದ ನೆಲ ಜಲ ಸಮಸ್ಯೆಗಳ ಬಗ್ಗೆ ಅವರು ಪ್ರತಿಪಾದಿಸಬೇಕು, ಇಶ್ಯೂ ರೈಸ್ ಆದಾಗ ನಾವು ಮಾಡಿದ್ದೇ ಸರಿ ಎಂಬ ಧೋರಣೆ ಬಹಳ ಕಾಲ ನಡೆಯಲ್ಲ, ಕಾಂಗ್ರೆಸ್ ಪಕ್ಷ ಇದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ವಿ ಆರ್ ಸುದರ್ಶನ್ ಒಂದು ಟೀಕೆಯನ್ನ ಮಾಡಿದ್ದಾರೆ। ಇದು ಸ್ವಪಕ್ಷೀಯರೇ ಮಾಡಿರುವಂತ ಟೀಕೆ, ರಾಜ್ಯಸಭಾ ಸದಸ್ಯರಾಗಿ ಶಾಸಕರ ಜೊತೆ ಅವ್ರಿಗೆ ಸಂಪರ್ಕನೇ ಇಲ್ಲ। ಫಸ್ಟ್ ಆಫ್ ಆಲ್ ನಾವು ಜನಪರ ಇದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾರೆ, ನಿಮ್ಮ ಜನಪರ ನಿಲುವು ಇದೇನಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಅಂತ ವಿ ಆರ್ ಸುದರ್ಶನ್ ಕೇಳಿದ್ದಾರೆ।
ರಾಜ್ಯಸಭಾ ಸದಸ್ಯರ ಕರ್ತವ್ಯ ಏನು ಹಾಗಾದ್ರೆ ರಾಜ್ಯದಿಂದ ಆಯ್ಕೆ ಆಗಿರೋರು ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ ಆಯ್ಕೆ ಆಗಿರ್ತಾರೆ ಇಲ್ಲಿನ ನೆಲ ಜಲ ಭಾಷೆ ವಿಷಯವಾಗಿ ಅಥವಾ ಏನೋ ಒಂದು ಸಮಸ್ಯೆ ಉಂಟಾಯಿತು ಕರ್ನಾಟಕಕ್ಕೆ ಅಂತ ಹೇಳಿದಾಗ ಸೋ ಇಲ್ಲಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ನಿರಂತರವಾಗಿ ಅವರು ಟಚ್ ಅಲ್ಲಿ ಇರಬೇಕಾಗುತ್ತೆ ಇದರ ಜೊತೆಯಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸೆಂಟ್ರಲ್ ಲೆವೆಲ್ ನಲ್ಲಿ ತಮ್ಮ ಕೊಡುಗೆಯನ್ನು ಅವರು ಕೊಡಬೇಕಾಗುತ್ತೆ ಆದರೆ ಇವರು ಪ್ರಶ್ನೆ ಮಾಡಿರೋದು ಜೈರಾಮ್ ರಮೇಶ್ ಅವರು ಆಯ್ಕೆ ಮಾಡಿದಿರಲ್ಲ ಅವರು ಕೊಡುಗೆ ಏನು ರಾಜ್ಯಕ್ಕೆ ರಾಜ್ಯದ ನೆಲಜಲ ಸಮಸ್ಯೆಗಳು ಬಂದಾಗ ಅದನ್ನು ಪ್ರತಿಪಾದಿಸಬೇಕು ಆದರೆ ಇವರುಗಳು ಇಲ್ಲಿನ ಎಂಎಲ್ಎಗಳ ಜೊತೆ ಟಚ್ ಅಲ್ಲೇ ಇಲ್ಲ ಇದು ಸರಿನಾ ಅಂತ ವಿ ಆರ್ ಸುದರ್ಶನ್ ಕೇಳಿದ್ರು ದೆಹಲಿಯಲ್ಲಿ ಆಗ್ತಿರುವಂತ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಧನೇಶ್ ಬುಕನ್ಕೆರೆ ನಾವು ಬೆಂಗಳೂರಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಿದೆಯಲ್ಲ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಪ್ಲೀಸ್ ಬಿ ಆನ್ಲೈನ್ ಧನೇಶ್ ಈಗ ಬಿಜೆಪಿ ಅಲ್ಲಿ ಒಂದು ಪ್ಲಾನ್ ಏನಂತಂದ್ರೆ ಕರ್ನಾಟಕದಿಂದ ಮೂರನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ ಅಂತ ಆ ಲೆಕ್ಕಾಚಾರಗಳು ಏನೇನು ಹೇಳ್ತಾ ಇದೆ ಹಾಗಾದ್ರೆ ಹೌದು ಈಗ ಮೊದಲ ಎರಡು ಸ್ಥಾನಗಳನ್ನು ಬಿಜೆಪಿ ಬಹಳ ಸುಲಭವಾಗಿ ಗೆಲ್ಲಬಹುದು ಆ ಸ್ಥಾನಗಳಿಗೆ ಈಗಾಗಲೇ ಬಹುತೇಕ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಹಿಂದೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಸೇರಿದಂತಹ ಕೆಸಿ ರಾಮಮೂರ್ತಿ ಅವರ ಹೆಸರುಗಳು ಬಹುತೇಕ ಫೈನಲ್ ಆಗಿದವೆ ಕೆಸಿ ರಾಮಮೂರ್ತಿ ಅವರನ್ನ ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಅವಕಾಶವನ್ನ ನೀಡುತ್ತಿದೆ ಅವರಿಗೆ ಅನ್ನುವಂತದನ್ನ ನೋಡಿದ್ರೆ ಹಿಂದೆ ಅವರು ಕಾಂಗ್ರೆಸ್ ನಲ್ಲಿದ್ರು ಅವರು ಬಿಜೆಪಿಗೆ ಬಂದ ಕಾರಣಕ್ಕೋಸ್ಕರ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಖ್ಯೆ ಹೆಚ್ಚಾಗಿತ್ತು ಸೋ ಹಾಗಾಗಿ ಬಿಜೆಪಿ ಸಂಖ್ಯೆ ಹೆಚ್ಚಾಗಲಿಕ್ಕೆ ರಾಜ್ಯಸಭೆಯಲ್ಲಿ ಒಂದು ಆಡಳಿತ ಪಕ್ಷವಾಗಿ ಹೆಚ್ಚಿನ ಸಂಖ್ಯೆಯ ಸದಸ್ಯರನ್ನ ಒಳಗೊಂಡು ಪ್ರತಿಪಕ್ಷಗಳಿಗೆ ಟಕ್ಕರ್ ಕೊಡಲಿಕ್ಕೆ ಬಹಳ ಹೆಲ್ಪ್ ಆಗಿತ್ತು ಅವಾಗ ಇವರೊಬ್ಬರೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೆಲವರು ಬಂದಿದ್ರು ಸೋ ಈ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನ ಮಾಡಿಕೊಡಬೇಕು ಆ ಸಂದರ್ಭದಲ್ಲಿ ಕೆಲವು ಬಿಜೆಪಿಯ ನಾಯಕರು ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡುವ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಕೆಸಿ ರಾಮಮೂರ್ತಿ ಹೆಸರುಗಳು ಬಹುತೇಕ ಏನೋ ಮತ್ತೆ ಅವಕಾಶವನ್ನ ಪಡ್ಕೊಳ್ತಾರೆ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ನಿರ್ಮಲಾ ಸೀತಾರಾಮನ್ ಬಗ್ಗೆ ಕೂಡ ಚರ್ಚೆ ಆಗ್ತಿತ್ತು ಅವರನ್ನ ಈ ಬಾರಿ ಮತ್ತೆ ಕರ್ನಾಟಕದಿಂದನೇ ಕಳಿಸ್ತಾರಾ ಅಥವಾ ಬೇರೆ ಯಾವುದಾದ್ರೂ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರಾ ಅಂತ ಆದರೆ ನಮಗೆ ಲಭ್ಯವಾಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಮತ್ತೊಮ್ಮೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕರ್ನಾಟಕದಿಂದಲೇ ಅವಕಾಶ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಿದೆ ಈಗಿನ ಮಾಹಿತಿಗಳ ಪ್ರಕಾರ ಇನ್ನು ಉಳಿದಿರೋದು ಮೂರನೇ ಅಭ್ಯರ್ಥಿಯ ಬಗ್ಗೆ ಮೂರನೇ ಅಭ್ಯರ್ಥಿ ಬಗ್ಗೆ ಬಿಜೆಪಿ ಏನು ಯೋಚನೆ ಮಾಡ್ತಿದೆ ಅಂತಂದರೆ ಈಗ ಕಾಂಗ್ರೆಸ್ನಲ್ಲೂ ಕೆಲವು ಸಣ್ಣ ಪುಟ್ಟ ಅಸಮಾಧಾನಗಳಿದ್ದಾವೆ ಜೆ ಡಿ ಎಸ್ನಲ್ಲಿ ಅವರ ಹೈಕಮಾಂಡ್ ನಾಯಕರಾದಂಥ ದೇವೇಗೌಡ ಮತ್ತು ಕುಮಾರಸ್ವಾಮಿಯ ಬಗ್ಗೆ ಬಹಳ ಜನಕ್ಕೆ ಅಸಮಾಧಾನ ಇದೆ ಜಿ ಟಿ ದೇವೇಗೌಡ ವಾಸು ಕೋಲಾ ಶ್ರೀನಿವಾಸ್ ಗೌಡ ಈ ಥರದ ಬಹಳ ಜನಕ್ಕೆ ಅಸಮಾಧಾನ ಇದೆ ಸೊ ಈ ಪರಿಸ್ಥಿತಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು ನಾವು ನಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಹಾಕಿ ಹೆಚ್ಚುವರಿ ಮತಗಳು ಅಂದರೆ ಅಗತ್ಯ ಎಷ್ಟಿದೆ ಆ್ಯಕ್ಚುಲಿ ಒಬ್ಬರು ಗೆಲ್ಲಬೇಕು ಅಂತಂದರೆ 41 ಮತ ಬೇಕೇ ಬೇಕು ಸೊ ಈಗ ಎರಡು ಸೀಟ್ ಅಲ್ಲದೆ ಉಳಿದಂಥ ಮತಗಳು ಜೊತೆಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿರುವಂತಹ ಅಸಮಾಧಾನಿತ ಶಾಸಕರ ಮತಗಳನ್ನು ಪಡೆದ್ರೆ ನಾವು ಬಿಜೆಪಿ ಸಿಂಬಲಲ್ಲೇ ಮತ್ತೊಂದು ಸೀಟನ್ನು ಗೆದ್ದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಆದರೆ ಅದು ಅಷ್ಟು ಸುಲಭ ಕೂಡ ಇಲ್ಲ ಯಾಕೆಂದರೆ ಈಗ ಆಲ್ರೆಡಿ ಜೆ ಡಿ ಎಸ್ ಅವರು ಕುಪೇಂದ್ರ ರೆಡ್ಡಿ ಅವರನ್ನು ಕ್ಯಾಂಡಿಡೇಟ್ ಹಾಕ್ಬಿಡ್ತೀನಿ ಅಂತ ಹಾಕ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈಗ ನೋಡಿ ನಾವೇ ಸುದ್ದಿಯನ್ನು ಹೇಳ್ತಾ ಇದ್ವಿ ಕುಪೇಂದ್ರ ರೆಡ್ಡಿ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾದರೆ ಅಲ್ಲಿಗೆ ಜೆ ಡಿ ಎಸ್ ಅಭ್ಯರ್ಥಿ ಆರಾಮಾಗಿ ಗೆದ್ದುಬಿಡ್ತಾರೆ ಅಫ್ಕೋರ್ಸ್ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿ ಒಂದಾದರೂ ಕೂಡ ಗೆಲ್ಲುವ ಸಾಧ್ಯತೆಗಳು ಇರ್ತವೆ ಇದೇ ಕಾರಣಕ್ಕೋಸ್ಕರ ಇವತ್ತು ನಡೆಯುವಂಥ ಸಭೆಯಲ್ಲಿ ಇವತ್ತು ದೆಹಲಿನಲ್ಲಿ ಅದು ಇಡೀ ದೇಶಾದ್ಯಂತ 51 ರಾಜ್ಯಗಳ 57 ರಾಜ್ಯಸಭಾ ಸ್ಥಾನಗಳಿಗೆ ಯಾರನ್ನು ಅಭ್ಯರ್ಥಿಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಕರ್ನಾಟಕದ ವಿಷಯ ಮಾತನಾಡುವಾಗ ಮುಖ್ಯವಾಗಿ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಅಭ್ಯರ್ಥಿಗಳು ಕ್ಲಿಯರ್ ಆಗಿದ್ದಾರೆ ಮೂರನೇ ಅಭ್ಯರ್ಥಿಯ ಬಗ್ಗೆ ಸ್ವತಂತ್ರವಾದಂಥ ಅಭ್ಯರ್ಥಿಗಳನ್ನು ಕಣಕ್ಕೆ ಕೊಡಬೇಕಾ ಅಥವಾ ಜೆ ಡಿ ಎಸ್ ಬೆಂಬಲವನ್ನು ಪಡಿಬೇಕಾ ಅಥವಾ ಜೆ ಡಿ ಎಸ್ಗೆ ಬೆಂಬಲವನ್ನು ನೀಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಹುತೇಕ ಇವತ್ತು ಅಂತಿಮ ಆಗುತ್ತೆ ಏನಾದ್ರೂ ಆ ಲಿಸ್ಟ್ ಅಲ್ಲಿ ಬಂದ್ರೆ ನೆಕ್ಸ್ಟ್ ಏನ್ ಡೆವಲಪ್ಮೆಂಟ್ ರಾಜ್ಯದಲ್ಲಿ ಆಗಬಹುದು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೃಷ್ಣ ಲೈನ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ ಕೃಷ್ಣ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಆಲ್ರೆಡಿ ಇಲ್ಲಿನ ನಾಯಕರಿಗೆ ಆ ಹಿಂಟ್ ಸಿಕ್ಕಿರುತ್ತೆ ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಮೀಟ್ ಮಾಡಿದ್ರು ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ನಾವು ಕುತೂಹಲದಿಂದ ನೋಡ್ತಾ ಇದ್ದೀವಿ ಒಂದು ವೇಳೆ ಈ ತರ ಮೂರನೇ ಅಭ್ಯರ್ಥಿ ಘೋಷಣೆ ಆದ್ರೆ ಇಲ್ಲಿ ಯಾವ ತರ ಬೆಳವಣಿಗೆ ನಡೀಬಹುದು
ಖಂಡಿತ ಒಗ್ಲ ಶರ್ಮಿತಾ ಈಗಾಗಲೇ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ರಾಜ್ಯಸಭಾ ಚುನಾವಣೆ ಮೂರನೇ ಅಭ್ಯರ್ಥಿ ಏನಾಗುತ್ತೆ ಅಂತ. ಈಗಾಗಲೇ ಬಿಜೆಪಿ ಇಂದ ಸಲೀಸಾಗಿ ಎರಡು ಅಭ್ಯರ್ಥಿ ಆಯ್ಕೆ ಆಗಿಬಿಡ್ತಾರೆ, ಆದರೆ ಮೂರನೇ ಅಭ್ಯರ್ಥಿ ಬಿಜೆಪಿ ಇಂದನು ಕೂಡ ಕಣಕ್ಕಿಳಿಸೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲೋ ಒಂದು ಕಡೆ ದೇವೇಗೌಡರ ಜೊತೆಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಮೊದಲ ಹಂತದಲ್ಲಿ ಏನು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು. ಮತ್ತೆ ಅದೇ ಸ್ಪಷ್ಟವಾದಂತಹ ಚಿತ್ರಣ ಇನ್ನೂ ಕೂಡ ಜೆ ಡಿ ಎಸ್ನಿಂದ ಬಿಜೆಪಿಗೆ ಬಂದಿಲ್ಲ ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ದೇವೇಗೌಡರು ಒಪ್ಪಿಗೆ ಕೊಟ್ಟರೆ ಮೂರನೇ ಅಭ್ಯರ್ಥಿ ಸಲೀಸಾಗಿ ಬಿಜೆಪಿ ಅಭ್ಯರ್ಥಿನೇ ಅಧಿಕೃತವಾಗಿ ಆಯ್ಕೆಯಾಗುವಂಥ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿನೇ ಸ್ಪರ್ಧೆಗೆ ಇಳ್ತಾರೆ, ಬಹುತೇಕವಾಗಿ ಅವರೇ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಇಲ್ಲೊಂದು ಕಡೆ ಈಗಾಗಲೇ ಉಪೇಂದ್ರ ರೆಡ್ಡಿ ಏನಿದ್ದಾರೆ ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಈಗಾಗಲೇ ಮುಖ್ಯವಾಗಿ ಕಾಂಗ್ರೆಸ್ನ ಅವ್ರನ್ನ ಬೆಂಬಲವನ್ನು ಕೂಡ ಕೇಳ್ತಾ ಇರುವಂಥದ್ದು. ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮುಖ್ಯವಾಗಿ ನಮಗೆ ಬೆಂಬಲವನ್ನು ಕೊಡಿ ಅನ್ನುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ 70 ಮತಗಳಿದ್ದಾವೆ, ಅದರಲ್ಲೂ ಪ್ರಮುಖವಾಗಿ ಒಂದು ಮೊದಲ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಉಳಿದಿರ್ತಕ್ಕಂಥ ಮತಗಳು ಒಂದು 24 ಮತಗಳು ಉಳಿಕೆಯಾಗುತ್ತೆ. ಅಂತಹ ಮತಗಳನ್ನು ಏನು ಅಂಥ ಮತಗಳನ್ನು ಈಗ ಅದನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ಈಗ ಮುಖ್ಯವಾಗಿ ಈ ರೀತಿಯಾದ ಅಂತಂದರೆ ಕಾಂಗ್ರೆಸ್ಸು ಮುಖ್ಯವಾಗಿ ಬೆಂಬಲವನ್ನು ಉಪೇಂದ್ರ ರೆಡ್ಡಿ ಅವರು ಕೇಳಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಸಂದೇಶವನ್ನು ಉಪೇಂದ್ರ ರೆಡ್ಡಿಗೆ ಕೊಟ್ಟಿಲ್ಲ. ಈ ಮುಖ್ಯವಾಗಿ ಈ ಒಂದು ಚುನಾವಣೆ ಆಗುವಂಥದ್ದು ಶಾಸಕರಿಂದ ರಾಜ್ಯಸಭೆ ಅಭ್ಯರ್ಥಿ ಏನಿದ್ದಾರೆ ಅವರು ಬೆಂಬಲವನ್ನು ಕೇಳ್ತಾರೆ ಸಹಜವಾಗಿಯೇ. ಹೀಗಾಗಿ ಪಕ್ಷ ಮುಖ್ಯವಾಗಿ ಈ ಒಂದು ಮತ ಚಲಾವಣೆಗೆ ಪಕ್ಷ ಅನ್ನೋದು ಬರೋದಿಲ್ಲ. ಮುಖ್ಯವಾಗಿ ಆ ಅಭ್ಯರ್ಥಿ ಏನಿದ್ದಾರೆ ಅವರ ಒಂದು ಅಪ್ರೋಚ್ ಮಾಡಿದ್ದಾರೆ, ಅದಕ್ಕೆ ಅಫಿಷಿಯಲ್ ಆಗಿ ಅವರು ಉತ್ತರ ಕೊಡದೇ ಇದ್ರು. ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ವಿ ಆರ್ ಸುದರ್ಶನ್ ಆಕ್ಷೇಪ ಎತ್ತಿದಾರಲ್ಲ, ನಡೆಯನ್ನು ಇನ್ನೂ ಕೂಡ ಪ್ರಕಟವನ್ನು ಮಾಡಿಲ್ಲ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಅಲ್ಲಿ ಅಂತಿಮವಾಗಿ ಯಾರಿಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ಪ್ರಕಟವನ್ನು ಮಾಡ್ತಾರೆ. ಆದರೆ ಈಗ ಸದ್ಯಕ್ಕಂತೂ 4ನೇ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಈಗ ಮುಖ್ಯವಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಶರ್ಮಿತಾ ಕೃಷ್ಣ, ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಈಗ ಇವರೇನೋ ಕೇಳಿದ್ರು, ಬಟ್ ಈಗ ಕಾಂಗ್ರೆಸ್ ಅಲ್ಲೇ ಎಲ್ಲವೂ ಸರಿಯಿಲ್ಲ ಅನ್ನೋದು ಕಾಂಗ್ರೆಸ್ ಇಂದಲೇ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಧರಣೀಶ್, ಇನ್ಫ್ಯಾಕ್ಟ್ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ದಂಗೆ ಉಳಿದಿರುವಂತ ಮತಗಳಿಂದ ನಮಗೆ ಸಪೋರ್ಟ್ ಮಾಡಿ ಅಂತ ಉಪೇಂದ್ರ ರೆಡ್ಡಿ ಅವರು ಕೇಳಿದ್ರು ಕೂಡ ಕಾಂಗ್ರೆಸ್ ನಲ್ಲಿ ಕೊಡುಗೆಗಳ ಬಗ್ಗೆ ಈಗ ಆಕ್ಷೇಪಗಳು ವ್ಯಕ್ತವಾಗ್ತಿರೋದು ಮತ್ತೆ ನೀವು ಜಯರಾಮ್ ರಮೇಶ್ ನೇ ಮಾಡೋದಾದ್ರೆ ಅವ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅವ್ರ ಪಕ್ಷದವರು ಕೇಳ್ತಿದ್ದಾರೆ. ಶರ್ಮಿತಾ, ಆಕ್ಚುಲಿ ಜಯರಾಮ್ ರಮೇಶ್ ಆಯ್ಕೆ ಬಗ್ಗೆ ಮೊದಲಿಂದನೂ ಕೂಡ ವಿರೋಧ ವ್ಯಕ್ತ ಆಗ್ತಿದೆ. ಇನ್ಫ್ಯಾಕ್ಟ್ ಬಹಿರಂಗವಾಗಿ ಅವ್ರು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಫಾರ್ ಎಕ್ಸಾಂಪಲ್ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲಿ ಆದಂಥ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಪ್ರತಿಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಅವರಾಗಲಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಆಂತರಿಕವಾಗಿ ನಡೆದಂತಹ ಮಾತುಕತೆ ಸಂದರ್ಭದಲ್ಲಿ ಆ ರೀತಿಯ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕೆ ಅಂದರೆ ಒಂದು ಜಯರಾಮ್ ರಮೇಶ್ ಕಳೆದ ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದವರು ಮತ್ತೆ ರಾಜ್ಯದಲ್ಲಿ ನಡೆದಂಥ ಯಾವುದೇ ಸಭಾ ಸಮಾರಂಭಗಳಿರಲಿ ಪಕ್ಷದ ಚಟುವಟಿಕೆಗಳಿರಲಿ ಅಥವಾ ರಾಜ್ಯದ ಸಭೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ರಾಜ್ಯಸಭೆಯಲ್ಲಿ ದನಿ ಎತ್ತಂತಾಗಲಿ ಏನೂ ಇಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಸೊ ಈಗ ದಿಢೀರನೆ ಮತ್ತೊಮ್ಮೆ ಆಯ್ಕೆ ಆಗ್ತಿದ್ದಾರೆ ಅಥವಾ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡ್ತಿದೆ ಅಂದಾಗ ಸಹಜವಾಗಿ ಅಸಮಾಧಾನಗಳಿದ್ದಾವೆ. ಮತ್ತೀಗ 2023ಕ್ಕೆ ಕಾಂಗ್ರೆಸ್ ಚುನಾವಣೆಗೆ ಅಡಿಯಾಗಬೇಕು. ಸೊ ಈ ಸಂದರ್ಭದಲ್ಲಿ ಅಲ್ಲಿ ರಾಜ್ಯದಲ್ಲೇ ಯಾರಿಗಾದರೂ ಅವಕಾಶ ಕೊಡ್ಬೋದಿತ್ತು, ಯಾವುದೋ ಸಮುದಾಯಕ್ಕೆ ಅವಕಾಶ ಕೊಡ್ಬೋದಿತ್ತು, ಯಾವುದೋ ಜಿಲ್ಲೆಯವರಿಗೆ ಅವಕಾಶವನ್ನು ಕೊಡ್ಬೋದಾಯಿತು, ಅಥವಾ ಪಕ್ಷ ಸಂಘಟನೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರಿಗೆ ಯಾರಿಗೂ ಕೊಡ್ಬೋದಾಯಿತು, ಚುನಾವಣೆಗೆ ಪೂರಕವಾಗುವ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಬೋದಾಯಿತು ಈ ಅವಕಾಶವನ್ನು. ಅದು ಬಿಟ್ಟು ವ್ಯರ್ಥವಾಗಿ ಜಯರಾಮ್ ರಮೇಶ್ ಅವರಿಗೆ ಕೊಡಲಾಗ್ತಿದೆ ಅನ್ನುವಂಥ ಅಸಮಾಧಾನ ಇತ್ತು. ಈಗ ಅದನ್ನು ಬಹಿರಂಗವಾಗಿ ಸುದರ್ಶನ್ ಅವರು ಹೇಳಿದ್ದಾರೆ. ಮತ್ತು ಈಗ ನೋಡಿ, ಮೊನ್ನೆ ಇನ್ನೊಬ್ಬರು MLC ಅಣ್ಣೆ ಅವರು ಕೂಡ ಇದೇ ರೀತಿಯ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಚಂದ್ರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಬಿಕಾಸ್ ಅಂದರೆ ಒಂದು ಅಸಮಾಧಾನ ಅಂತೂ ಇದ್ದೇ ಇದೆ ಜಯರಾಮ್ ರಮೇಶ್ ಅವರಿಗೆ. ಅವರ ಕೊಡುಗೆ ಏನೂ ಇಲ್ಲ, ಆದರೆ ಅವರಿಗೆ ಈ ಅವಕಾಶವನ್ನು ಕೊಡಲಾಗ್ತಿದೆ ಅಂತೇಳಿ ಆಕ್ರೋಶಗಳು ವ್ಯಕ್ತ ಆಗ್ತಿದ್ದಾವೆ. ಬಟ್ ಈಗ ಆ ಅಭ್ಯರ್ಥಿಯನ್ನು ಚೇಂಜ್ ಮಾಡುವ ಸಾಧ್ಯತೆಗಳು ಬಹಳ ಕಡಿಮೆ, ಎಲ್ಲ ಅಸಮಾಧಾನಗಳ ನಡುವೆಯೂ ಕೂಡ. ಶಮಿತಾ, ಫೈನ್, ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಹಾಗೆಯೇ ಅವರೆಲ್ಲರ ಜೊತೆಗೆ ಸಮಾಲೋಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇನ್ ವಾಟ್ಸ್ ಇಸ್ ಕಾಂಟ್ರಿಬ್ಯೂಷನ್, ಈಗ ರಾಜ್ಯಸಭಾ ಸದಸ್ಯರಾಗಿದ್ದರಪ್ಪ ಜಯರಾಮ್ ರಮೇಶ್ ಅವರು, ನಥಿಂಗ್ ಪರ್ಸನಲ್, ಈವನ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ರಾಜ್ಯಸಭೆಯಲ್ಲಿ ಅವರ ಪರ್ಫಾರ್ಮೆನ್ಸನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಮತ್ತು ಕರ್ನಾಟಕದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದ ಅನೇಕ ಸಮಸ್ಯೆಗಳನ್ನು ಹೇಳಿದ್ನಲ್ಲ, ನೆಲ ಜಲ ಭಾಷೆ GST ಅನುದಾನ ಇರಿಗೇಷನ್ ಪ್ರಾಜೆಕ್ಟ್ಸು ಇವೆಲ್ಲದರ ಬಗ್ಗೆಯೂ ಕೂಡ
ಯಾವುದಾದರೂ ಒಂದು ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂತ ರೀತಿಯಲ್ಲಿ ಅವರು ಏನಾದರೂ ಪ್ರಯತ್ನಗಳನ್ನು ಅವರು ಮಾಡಿದ್ದಾರಾ ಅಂತ ನೋಡಿದ್ರೆ ಇಲ್ಲ ಇರಬಹುದು ಅವರು ಕರ್ನಾಟಕದ ಮೂಲದವರಾಗಿದ್ದಾರೆ ಚಿಕ್ಕಮಗಳೂರಿನವರು ಮೂಲದವರಾಗಿದ್ದಾರೆ ಅಟ್ಲೀಸ್ಟ್ ಅಷ್ಟಾದರೂ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕದ ಹಿತವನ್ನು ಅವರು ನೋಡಬೇಕಾಗಿತ್ತಲ್ಲ ಅವರು ಅನುದಾನ ಕೂಡ ಎಲ್ಲಿ ಕೊಟ್ಟಿದ್ದಾರೆ ಅಂತಾನು ಕೂಡ ಗೊತ್ತಿಲ್ಲ ರಾಜ್ಯಸಭಾ ಸದಸ್ಯರಿಗೆ ಅನುದಾನ ಬರುತ್ತಲ್ಲ ಅನುದಾನ ಕೂಡ ಹೋಗ್ಲಿ ಅವರಿಗೆ ಮತವನ್ನ ಕೊಟ್ಟಂತ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಗಳ ಕ್ಷೇತ್ರಕ್ಕೆ ಏನಾದರೂ ಕೂಡ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಅವರ ಅನುದಾನ ವಿನಿಯೋಗ ಆಗಿದೆ ಅಂತಕಂತದ್ರ ಬಗ್ಗೆನೂ ಕೂಡ ಇವತ್ತವರೆಗೂ ಕೂಡ ಮಾಹಿತಿ ಇಲ್ಲ ಅರೆ ನನಗೂ ಕೂಡ ಆಶ್ಚರ್ಯ ಯಾಕೆ ನಮ್ಮ ವಿಧಾನಸಭಾ ಸದಸ್ಯರು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಥವಾ ಅವರು ಏನಾದರೂ ಕೇಳಿದಾರಾ ಕೊಟ್ಟಿದಾರಾ ಇಲ್ಲ ಅದರ ಬಗ್ಗೆನೂ ಕೂಡ ಮಾಹಿತಿ ಬೇಕಲ್ಲ ವೆಲ್ಕಮ್ ಬ್ಯಾಕ್ ಉತ್ತರ ಪ್ರದೇಶದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಲಾರಿ ಹಾಗೇನೆ ಟೂ ಟ್ರಾವೆಲರ್ ಮಧ್ಯದಲ್ಲಿ ಡಿಕ್ಕಿ ಸಂಭವಿಸಿದೆ ಪರಿಣಾಮ ಬೀದರ್ ಮೂಲದ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಲಾರಿ ಹಾಗೇನೆ ಟಿಟಿ ಮಧ್ಯದಲ್ಲಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿರೋದು ಆ ಸಂದರ್ಭದಲ್ಲಿ ಬೀದರ್ ಮೂಲದ 7 ಮಂದಿ ಮೃತಪಟ್ಟಿದ್ದಾರೆ ಇವರೆಲ್ಲ ಪ್ರವಾಸಕ್ಕೆ ಅಂತ ಹೋಗಿದ್ರು ಒಂದೇ ಫ್ಯಾಮಿಲಿ ಅವರು ಹೋಗಿದ್ದು 17 ಜನ ಹೋಗಿದ್ರು ಅಂತಾರೆ ಟೂರ್ಗೆ ಅಂತ ಮೂವರು ಮಹಿಳೆಯರು ನಾಲ್ವರು ಪುರುಷರು ಈ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು 9 ಮಂದಿಗೆ ಗಂಭೀರ ಗಾಯ ಆಗಿದೆ ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಇನ್ನು ಶಿವಕುಮಾರ್ ಜಗದಾಂಬ ಮನ್ಮಥ ಅನಿಲ್ ಸಂತೋಷ್ ಶಶಿಕಲಾ ಸರಸ್ವತಿ ದುರ್ಮರಣ ಹೊಂದಿದ್ದು ತಿರುಪತಿ ತಿಮ್ಮಪ್ಪನ ಭಕ್ತರೇ ಎಚ್ಚರ ಎಚ್ಚರ ತಿರುಮಲದಲ್ಲಿ ಕಾಲಿಡೋಕು ಎಟ್ ಪ್ರೆಸೆಂಟ್ ಜಾಗ ಇಲ್ಲ ಇಡೀ ತಿರುಮಲ ಬೆಟ್ಟದಲ್ಲಿ ಜನ ತುಂಬಿಕೊಂಡಿದ್ದಾರೆ ಫುಲ್ ರಶ್ ಆಗಿಬಿಟ್ಟಿದೆ ತುಂಬಿ ತುಳುಕ್ತಾ ಇದೆ ತಿಮ್ಮಪ್ಪನ ದೇವಸ್ಥಾನ ಹಾಗಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ ಒಂದ್ ಕಡೆ ಸಮ್ಮರ್ ವೆಕೇಶನ್ ಇರುತ್ತೆ ಮತ್ತೊಂದ್ ಕಡೆ ವೀಕೆಂಡ್ ಬೇರೆ ಸೊ ಇವಾಗ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದೀವಿ ಹೋಗಿ ದೇವರ ದರ್ಶನ ಪಡ್ಕೊಂಡು ಬೇಗ ವಾಪಸ್ ಬಂದ್ಬಿಡ್ಬೋದು ಅಂತ ಬೇರೆ ಏನಾದ್ರು ನೀವು ಪ್ಲಾನಿಂಗ್ ಇಟ್ಕೊಂಡಿದ್ರೆ ಒಂದ್ ಕಡೆ ನೀವು ವಿಚಾರಿಸಿ ಹೋಗೋದು ಒಳ್ಳೇದು ಯಾಕಂದ್ರೆ ಟಿ ಟಿ ಡಿ ಆಲ್ರೆಡಿ ಮನವಿ ಮಾಡ್ಕೊಂಡಿರೋದು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ನೀವು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ತಿರುಮಲದಲ್ಲಿ ಕಾಲಿಡೋಕು ಸದ್ಯಕ್ಕೆ ಜಾಗ ಇಲ್ಲ ಫುಲ್ ರಶ್ ಆಗ್ಬಿಟ್ಟಿದೆ ತಿಮ್ಮಪ್ಪನ ಸನ್ನಿಧಾನ ತುಂಬಿ ತುಳುಕ್ತಾ ಇದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಭಾರಿ ಕ್ಯೂ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ತುಂಬಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಇಡೀ ಒಂದು ದಿನ ಫುಲ್ ಕಾದ್ರೂ ಕೂಡ ದೇವರ ದರ್ಶನ ಸಿಗ್ತಾ ಇಲ್ಲ ಯೂಶುವಲಿ ಎಲ್ಲ ಕಡೆಯಿಂದ ಅಲ್ಲಿಗೆ ಹೋಗೋರು ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾರೆ ಅಂದ್ರೆ ಟೈಮ್ ಇಂಥ ಟೈಮಿಗೆ ಅಲ್ಲಿ ರೀಚ್ ಆಗ್ತೀವಿ ದೇವರ ದರ್ಶನ ಅಂದಾಜು ಇಂತಿಷ್ಟು ಹೊತ್ತಿಗೆ ಆಗಬಹುದು ಮತ್ತು ರಿಟರ್ನ್ ಬರ್ಬೋದು ಮತ್ತು ಬೇರೆ ಬೇರೆ ಕೆಲಸದಲ್ಲಿ ನಾವು ತೊಡಗಿಸ್ಕೊಳ್ಬಹುದು ಅಂತ ಬಟ್ ಇವಾಗ ಹಂಗಿಲ್ಲ ಪರಿಸ್ಥಿತಿ ಅದಕ್ಕೆ ಟಿ ಟಿ ಡಿನೂ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಸ್ವಲ್ಪ ದಿನದ ಮಟ್ಟಿಗೆ ನೀವು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಸದ್ಯಕ್ಕೆ ಬರಕ್ಕೆ ಹೋಗಬೇಡಿ ಅಂತ ಹೇಳಿ ಕಾಮನ್ ಕ್ಯೂನಲ್ಲಿ 25-30 ಗಂಟೆಗಳ ಕಾಲ ಕ್ಯೂ ನಿಂತ್ಕೋಬೇಕಾಗಿದೆ ವೆಲ್ಕಮ್ ಬ್ಯಾಕ್ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಗುಡಿಸಲಿನಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂದ್ರೆ ಊರಿಂದ ಹೊರಗಡೆ ಬಾಣಂತಿ ಮತ್ತೆ ಮಗುಗೆ ಒಂದು ಮೌಢ್ಯಾಚರಣೆ ನಡೀತಾ ಇತ್ತು ಈ ಮೌಢ್ಯಾಚರಣೆ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತು ಫೈನಲಿ ಜನರಿಗೆ ಅರ್ಥ ಆಗಿದೆ ಅಧಿಕಾರಿಗಳು ವಿಸಿಟ್ ಮಾಡಿ ಮನವೊಲಿಕೆ ಮಾಡಿದ್ದಾರೆ ಗುಡಿಸಲಿನಿಂದ ಮನೆ ಸೇರಿದ್ದಾರೆ ಬಾಣಂತಿ ಮಗು ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಕೂಡ ಬೆಂಬಲವಾಗಿ ನಿಂತ್ಕೊಂಡ್ರು ರಾಮನಗರದ ದೇವರದೊಡ್ಡಿಯಲ್ಲಿ ವಿಶಿಷ್ಟ ಆಚರಣೆಗೆ ಬ್ರೇಕ್ ಬಿದ್ದಿದೆ ಗೊಲ್ಲ ಸಮುದಾಯದ ವಿಶಿಷ್ಟ ಸಂಪ್ರದಾಯ ಸ್ಥಗಿತವಾಗಿದೆ ಬಾಣಂತಿ ಮಗುವನ್ನ ಮನೆಗೆ ಗ್ರಾಮಸ್ಥರು ಕರ್ಕೊಂಡು ಹೋಗಿದ್ದಾರೆ ನಮಗೆ ಕಷ್ಟ ಆಗ್ತಿತ್ತು ಆದರೆ ದೇವರ ಭಯಕ್ಕೋಸ್ಕರ ನಾವು ಹೊರಗಿದ್ವಿ ಗುಡಿಸಲಲ್ಲಿ ವಾಸ ಮಾಡ್ಕೊಂಡಿದ್ವಿ ಈಗ ನಾವು ಮನೆಗೆ ಬಂದಿದ್ದೀವಿ ನಮಗೆ ಖುಷಿ ಆಗ್ತಿದೆ ನ್ಯೂಸ್ 18ಗೆ ನಾವು ಧನ್ಯವಾದವನ್ನು ಹೇಳ್ತೀವಿ ಅಂತ ಬಾಣಂತಿ ಗೀತಾ ಮಾತನಾಡಿದ್ದಾರೆ ನಾವು ಇನ್ನು ಮುಂದೆ ಗ್ರಾಮದಲ್ಲಿ ಈ ಥರದ ಆಚರಣೆ ಮಾಡಲ್ಲ ಅಂತ ನ್ಯೂಸ್ 18ಗೆ ಗೊಲ್ಲ ಸಮುದಾಯದ ಚಂದ್ರಗಿರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ತಹಸೀಲ್ದಾರ್ ಸಾಹೇಬ್ ವಿಜಯಕುಮಾರ್ ಸರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಮ್ಮ ಪಂಚಾಯತಿ ಪೀಡಿಯವರು ಎಲ್ಲರೂ ಬಂದು ಅರಿವು ಮೂಡಿಸಿದ್ರು ಈಗ ಅದೇ ರೀತಿ ನಾವು ಮಾತು ಕೊಟ್ಟಂಗೆ ಹೊರಗಡೆ ಕರ್ಕೊಂಡಿದ್ದೀವಿ ಮತ್ತೆ ಇವತ್ತು ನಾವು ಸಾಯಂಕಾಲ ಸುಮಾರು ಒಂದು 15 ಗಂಟೆ ಕಟ್ಟೆ ಮನೆಯವರು ಯಜಮಾನಗಳನ್ನು ಕರೆದು ಅಂತಿಮ ನಮ್ಮ ದೇವರ ಅಪ್ಪಣೆ ತಗೊಂಡು 100% ಎಲ್ಲ ಹೊರಗಡೆ ಮಾಡ್ತೀವಿ ಸರ್ ಈಗ ಮುಂದುವರ್ಸೋಕ್ಕೆ ಯಾರಿಗೂ ಇಷ್ಟ ಇಲ್ಲ ನಾವು ದೇವ್ರು ಕೇಳಿಕೊಂಡು ಏನು ಮುಂದುವರ್ಸಲ್ಲ ಸರ್ ನಾವು ಇವ ಸಾಹೇಬ್ರಿಗೆ ಮತ್ತೆ ತಹಸೀಲ್ದಾರ್ ಸಾಹೇಬ್ ವಿಜಯಕುಮಾರ್ ಸರ್ ಮಹಿಳಾ ಮತ್ತು ಮಕ್ಕಳ ಖುಷಿ ಅನ್ನಿಸ್ತಿದೆ ಯಾರ ಆಗ್ಲಿ ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತು ಇಲ್ಲಾದ್ರೆ ಮನೇಲಿ ಇರ್ತೀವಲ್ಲ ಏನು ತೊಂದ್ರೆ ಇಲ್ಲ ದೇವ್ರಿಗೋಸ್ಕರ ಎದ್ರಕೊಂಡು ಇದ್ವಿ ಅಷ್ಟೇ ಇವಾಗ ಸಂಜೆ ಎಲ್ಲ ದೇವ್ರು ಕೇಳಿ ಕ್ಲಿಯರ್ ಮಾಡ್ಕೊಂಡು ಅಂದ್ರೆ ಮನೆಗೆ ಇರ್ತೀವಿ ಏನು ತೊಂದ್ರೆ ಆಗಿಲ್ಲ ಖುಷಿ ಅನ್ನಿಸ್ತಿದೆ
ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಇಲ್ಲಾದ್ರೆ ಮನೇಲಿ ಇರ್ತೀವಲ್ಲ ಏನು ತೊಂದರೆ ಇಲ್ಲ.